ವೀಕ್ಷಕರೇ, ಕೆಲವು ಬಾರಿ ಏನಾದ್ರು ನಾವು ಚೂರು ಯಾಮಾರದ್ರು ಕೂಡ ಈ ಅಧಿಕಾರಿ ವರ್ಗದವರು ಯಾವ ರೀತಿಯಾಗಿ ಜನರನ್ನ ಯಾಮಾರಿಸ್ತಾರೆ, ಗೊತ್ತಿಲ್ಲದ ಜನರನ್ನ ಯಾವ ರೀತಿ ಯಾಮಾರಿಸ್ತಾರೆ, ಎಷ್ಟೋ ಬಾರಿ ನಮಗೆ ಗೊತ್ತಿದ್ದಂಗೆ ನಾವೇ ಯಾಮಾರಿರ್ತೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಹೇಳಿಕೊಟ್ರು ನಿಮಗೆ ತೋರಿಸಿಕೊಟ್ರು ಒಂದು ಸ್ಟೋರಿ ಅದೇ ರೀತಿಯಾಗಿದೆ. ಎಲ್ಲೋ ಒಂದು ಕಡೆ ಈ ಸ್ಟೋರಿ ನೋಡಿದ ಮೇಲೆ ನಿಮಗೂ ಕೂಡ ಭಯ ಶುರುವಾಗ್ಬೋದು, ನಾವು ಎಲ್ಲಾದರೂ ಯಾಮಾರಿಬಿಟ್ಟಿದ್ದೀವಾ ಅನ್ನೋದು ಭಯ ಶುರುವಾಗ್ಬೋದು. ಯಾಕೆ ಅಂತಂದ್ರೆ, ರಾಜ್ಯ ವಸತಿ ಕಾರ್ಯಕರ ಫಲಾನುಭವಿಗೆ ಯಾವ ರೀತಿಯಾಗಿ ವಂಚನೆ ಆಗಿದೆ ಅಂತಂದ್ರೆ, ಅದೇ ಸಂಘದಲ್ಲಿರುವಂತಹ ಕೆಲವೊಂದಷ್ಟು ಒಳ್ಳೆ ಮುಖಗಳನ್ನ ಮುಖವಾಡಗಳನ್ನ ಹಾಕೊಂಡು ಬದುಕುವ ಒಂದಷ್ಟು ಜನರು ಇರ್ತಾರಲ್ಲ, ಯಾವ ರೀತಿಯಾಗಿ ಈ ಎಲ್ಲೋ ಒಂದ್ ಕಡೆ ಯಾರು ಇಲ್ದಿರುವಂತಹ ನಿರ್ಗತಿಕ ಮಹಿಳೆಯರಿಗಾಗಿರ್ಬೋದು, ಕೆಲವೊಂದಷ್ಟು ಹಳ್ಳಿದಿರುವಂತಹ ಮುಗ್ಧ ಜನರಿಗಾಗಿರ್ಬೋದು, ಯಾವ ರೀತಿಯಾಗಿ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಾವು ನಿಮ್ಗೆ ಹೇಳ್ತಿರೋ ಸ್ಟೋರಿನೇ ಬಹಳ ಮುಖ್ಯವಾಗುತ್ತೆ. ಎಲ್ಲರೂ ಕೂಡ ಗಮನ ಇಟ್ಟು ಕೇಳ್ಕೊಳ್ಳಿ, ಯಾರು ಇದು, ಎಲ್ಲಿ ಇದ್ದು, ಎಷ್ಟು ವಂಚನೆ ಮಾಡಿದ್ರು, ಯಾವ ವಿಚಾರಕ್ಕೆ ವಂಚನೆ ಆಯಿತು, ಜೊತೆಗೆ ನಾವುಗಳು ಹೇಗೆಲ್ಲ ಮೋಸ ಹೋಗ್ತೀವಿ, ಈ ಆಧಾರ್ ಕಾರ್ಡ್ ಆಗಿರ್ಬೋದು, ಡಾಕ್ಯುಮೆಂಟೇಶನ್ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಮೋಸ ಹೋಗ್ತೀವಿ. ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬನಿ. ಸರ್ಕಾರದಿಂದ ಮಂಜೂರಾದ ಹಣಕ್ಕೆ ಕಾರ್ಯದರ್ಶಿಯಿಂದ ವಂಚನೆ ಇಲ್ಲಾಗಿರುವಂಥದ್ದು. ಪಾವಗಡದ ಶ್ರೀ ಸಿದ್ದಲಿಂಗೇಶ್ವರ ಉಣ್ಣೆ ಮತ್ತು ನೇಕಾರರ ಸಂಘ ಬಗೆದಷ್ಟು ಬಯಲಾಗ್ತಿವೆ. ಪಾವಗಡ ಮೂಲದ ಒಂದಷ್ಟು ಈ ಹಗರಣಗಳು, ವಂಚನೆಗಳೆಲ್ಲವೂ ಕೂಡ ಪಾವಗಡದ ಶ್ರೀ ಸಿದ್ದಲಿಂಗೇಶ್ವರ ಉಣ್ಣೆ ಮತ್ತು ನೇಕಾರರ ಸಂಘದ ಕಾರ್ಯದರ್ಶಿಯಿಂದ ವಂಚನೆ ಆಗಿರುವಂಥದ್ದು. ಸರ್ಕಾರದ ಕಾರ್ಯದರ್ಶಿಯಾಗಿರುವ ಪ್ರಭಾಕರ್ ಮೇಲೆ ಈ ಆರೋಪ ಈಗ ಕೇಳಿ ಬರ್ತಾ ಇದೆ. ರಾಜ್ಯ ವಸತಿ ಕಾರ್ಯಾಗಾರ ಫಲಾನುಭವಿಗೆ ಈ ಪ್ರಭಾಕರ್ ಎಂಬಾತ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾವಾಗ ಆಗಿದ್ದು, ಹಾಗಾದ್ರೆ 2011-12 ಸಾಲಿನಲ್ಲಿ ಮಂಜೂರಾಗಿದ್ದಂತಹ ಮನೆಯ ಹಣ, ಇವರಿಗೆ ಫಲಾನುಭವಿಯಾಗಿರ್ತಾರೆ, ಅದರ ಮನೆಯ ಹಣ ಅವರಿಗೆ ಮಂಜೂರಾಗಿರುತ್ತೆ, ಮನೆಯ ಮಂಜೂರಾಗಿದ್ದಂತಹ ಮನೆ ಹಣವನ್ನ ಈತ ಲಪಟಾಯಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸಂಘದ ಕಾರ್ಯದರ್ಶಿ ಪ್ರಭಾಕರ್ ಏನಿದ್ದಾರೆ, ಈತನ ಮೇಲೆ ಆರೋಪ ಕೇಳಿ ಬರ್ತಿರುವಂತದ್ದು. 2 ಲಕ್ಷ ಹಣ ಡ್ರಾ ಮಾಡಿ ಮೂಲ ಹೆಣ್ಣಿಗೆ ದ್ರೋಹ, ಅಂದ್ರೆ ಯಾರು ಫಲಾನುಭವಿ ಇರ್ತಾರೆ ಅವರಿಗೆ ಬಂದಿದ್ದಂತಹ 2 ಲಕ್ಷ ಹಣವನ್ನ ಈತ ಡ್ರಾ ಮಾಡ್ಕೊಂಡಿದ್ದಾನೆ, ಹೇಗ್ ಸಾಧ್ಯ? ಹಾಗಾದ್ರೆ ಈ ಡೌಟ್ ನಿಮ್ಮಲ್ಲಿ ಬರ್ಬೋದು, ಹೇಳ್ತೀನಿ ಅದನ್ನು ಕೂಡ. ನಾಯಕ ಜನಾಂಗದ ನೇತ್ರಮ್ಮ ಕೋಮ್ ವೆಂಕಟೇಶನ್ ಇದ್ದಾರೆ, ಇವರಿಗೆ ಹೆಸರಿನಲ್ಲಿ ಮನೆ ಮಂಜೂರಾಗಿರುತ್ತೆ, ಅದರ ಹಣ ತೆಗೆದುಕೊಂಡಿದ್ದು ಬೇರೆಯವರು, ಹೆಂಗ್ ಸಾಧ್ಯ ಆಗುತ್ತೆ? ಅಲ್ಲಿನ ಅಧಿಕಾರಿಗಳು ನೋಡಿ ಯಾವ ರೀತಿಯಾಗಿ ಯಾಮಾರಿಸ್ತಾರೆ ಅನ್ನೋದಕ್ಕೆ ಈ ವಿಚಾರವೇ ನಿಮ್ಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಂದಣಿ ಕಚೇರಿಯಲ್ಲಿ ಆಧಾರ್ ಪತ್ರ ಮಾಡಿಸುವಾಗ ನೋಡಿ ವಂಚನೆ ನಡೆದಿರುವಂಥದ್ದು. ಬಹಳ ಹುಷಾರಾಗಿರ್ಬೇಕು ಈ ಸಂದರ್ಭಗಳಲ್ಲಿ. ನಿಮ್ಮ ಡಾಕ್ಯುಮೆಂಟೇಶನ್ ಮಾಡ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ಬೇಕು, ನಿಮ್ಮ ಹೆಬ್ಬೆರಳು ಗುರುತು ಬೇಕು, ನಿಮ್ಮ ಸಹಿ ಬೇಕು ಅಂತ ಏನಾದರೂ ಯಾಮಾರಿದ್ರೆ ನೀವು ಖಂಡಿತ ನಿಮ್ಮ ಆಸ್ತಿ ಮೇಲೂ ಕೂಡ ಯಾರೋ ಒಬ್ರು ಲೋನ್ ತಗೊಂಡಿರ್ತಾರೆ, ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ ನಲ್ಲಿ ಬೇರೆ ಯಾರು ಲೋನ್ ತಗೊಂಡಿರ್ತಾರೆ. ನೇತ್ರಮ್ಮ ಹೆಬ್ಬೆಟ್ಟು ಆಧಾರ್ ಪಡೆದು ಫೋಟೋದಲ್ಲಿ ವಂಚನೆ ಮಾಡಿದ್ದಾರೆ ಅವರು. ನೇತ್ರಮ್ಮನ ಏನು ಫಲಾನುಭವಿ ಯಾರಿದ್ದಾರೆ, ಅವರ ಹೆಬ್ಬೆಟ್ಟು ಮತ್ತು ಆಧಾರ್ ಫೋಟೋದಲ್ಲಿ ವಂಚನೆ ಮಾಡುವಂಥದ್ದು. ಬೇರೆ ಮಹಿಳೆಯನ್ನ ಕೂರಿಸಿ ಫೋಟೋ ತೆಗೆದು ಹಣ ತಕ್ಕೊಂಡ್ಬಿಟ್ಟಿದ್ದಾರೆ. ಹೆಬ್ಬೆಟ್ಟು ಗುರುತು ಇದೆಲ್ಲ ಇವ್ರದ್ದು, ಸಹಿ ಎಲ್ಲ ಇವ್ರದ್ದು, ಫೋಟೋ ಮಾತ್ರ ಬೇರೆಯವ್ರದ್ದು, ಫಲಾನುಭವಿ ಮಾತ್ರ ಬೇರೆಯವರು, ಹಣ ತಗೊಂಡಿದ್ದು ಬೇರೆಯವರು. ಯಾವ ರೀತಿಯಾಗಿ ವಂಚನೆ ಮಾಡಿದ್ರು ನೋಡಿ, ಈ ಆರೋಪ ಆತನ ಮೇಲೆ ಕೇಳಿ ಬರ್ತಿರುವುದು. ಸಾಕ್ಷಿಗಳ ಹೆಸರಲ್ಲಿ ಕಾರ್ಯದರ್ಶಿ ಪ್ರಭಾಕರ್ ಪಿ ಸಹಿ ಕೂಡ ಇದೆ. ನೇತ್ರಮ್ಮರಿಗೆ 2 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೆಲ್ಲ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಎಲ್ಲವೂ ಕೂಡ ಸಾಕ್ಷಿ ಸಮೇತ ಅಲ್ಲಿರುವಂಥದ್ದು. ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೂಲಗಳ ಮಾಹಿತಿ ಪ್ರಕಾರ ಏನಿದೆ ಅವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿರುವಂತಹ ಏನಿದ್ದಾರೆ, ಆ ಮೋಸವಾಗಿರುವಂತಹ ಪತಿ ವೆಂಕಟೇಶ್ ಏನಿದ್ದಾರೆ, ಆತ ದೂರನ್ನ ಕೊಟ್ಟಿರುವಂಥದ್ದು. ನನಗೆ ಅನ್ಯಾಯವಾಗಿದೆ, ಈ ರೀತಿ ಮಾಡಿರುವಂಥದ್ದು. ಯೋಚನೆ ಮಾಡಿ, 2011-12 ಇಸ್ಮಿಯಲ್ಲಿ ಆಗಿರುವಂತಹ ಈ ಮಂಜೂರಾಗಿರುವಂಥದ್ದು. ಯಾವುದೇ ಸರ್ಕಾರಿ ಏನು ಅನುದಾನಗಳು ಬಿಡುಗಡೆ ಆಗ್ತಾವಲ್ಲ, ಯಾವ ಸಕಾಲಕ್ಕೆ ಬಿಡುಗಡೆ ಆಗೋದಿಲ್ಲ ಯಾವನು ಕೂಡ. ಇವತ್ತೇನೋ ಬಂದು ಯಾರೋ ಒಬ್ರು ಏನೋ ವಿಚಾರವಾಗಿ ಸಾವನ್ನಪ್ಪಿದ್ರು, ಮತ್ತೊಂದು ವಿಚಾರವಾಗಿ ಅನುದಾನ ಸಿಕ್ತು, ನಾಳೆ ಇವತ್ತು ಬಂದು ಹೇಳ್ತಾರೆ ಏ 5 ಲಕ್ಷ ಪರಿಹಾರ, 10 ಲಕ್ಷ ಪರಿಹಾರ ಸಿಗುತ್ತಾ? ಯಾವಾಗ ಸಿಗುತ್ತದೆಲ್ಲ? ಕಾಯಬೇಕದಕ್ಕೆ, ಅಲಿಬೇಕು, ನಿಜಕ್ಕೂ ಅಲಿಬೇಕು ಅದಕ್ಕೆ. ಓಕೆ ಫೈನ್, ಏನೋ ಆಗಿದೆ ಇಲ್ಲಿ ಅವ್ರಿಗೆ, ಆಗಿರುವಂಥವ್ರನ್ನ ಯಾವ ರೀತಿಯಾಗಿ ಯಾಮಾರಿಸಿದಾರೆ ನೋಡಿ. ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಬೇಕಾದ್ರೂ ಕೂಡ ಸರ್ಕಾರಿ ದಾಖಲೆಗಳಿಗೆ ಅವರ ಒಂದು ಫೋಟೋ, ಆಧಾರ ಇವೆಲ್ಲವನ್ನು ಕೂಡ ಪಡ್ಕೊಳ್ತಾರೆ.
ಕೆಲವು ಬಾರಿ ಏನಾಗುತ್ತೆ ಅದು ಸರಿ ಇಲ್ಲ ಅಂದಾಗ ಅವರಲ್ಲೇ ಒಂದು ಸಿಸ್ಟಮ್ ಅಲ್ಲಿ ಇರುವಂತಹ ಇದಕ್ಕೆ ಆಧಾರ್ ಮತ್ತೆ ಹೆಬ್ಬೆರಳು ಗುರುತು ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇ ಒಂದು ಫೋಟೋನ ತಕ್ಕೊಂಡು ಆ ಹೆಬ್ಬೆರಳು ಗುರುತನ್ನು ಕೂಡ ತಕ್ಕೊಳ್ತಾರೆ, ಕೂಡ ಹಾಕ್ಸ್ಕೊಳ್ತಾರೆ. ಈ ಈ ಸಂದರ್ಭದಲ್ಲಿ ಮಾತ್ರ ಬಹಳ ಹುಷಾರಾಗಿರ್ಬೇಕು. ಗಮನಿಸಿರ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ ನೋಡಿ, ಅವರ ಹೆಬ್ಬೆರಳು ಗುರುತು ಜೊತೆಗೆ ಅವರ ಸಹಿ ಎಲ್ಲ ಇದೆ ಅಲ್ಲಿ. ಅಲ್ಲಿ ಎಷ್ಟು ಹಣ ಅಲ್ಲಿ ಮಂಜೂರಾಯಿತು, ಯಾವಾಗ ಮಂಜೂರಾಗಿತ್ತು ಅವೆಲ್ಲವನ್ನೂ ಕೂಡ ಇದೆ ಅಲ್ಲಿ. ಎಷ್ಟೋ ಬಾರಿ ನೋಡಿರ್ತೀವಿ ಹಳ್ಳಿಗಳಲ್ಲಿ ಖಾತೆ ವಿಚಾರವಾಗಿ ಯಾರೋ ಇನ್ಯಾರೋ ಇದ್ರೆ ಇಲ್ಲಿ ಅವರ ಬರುವಂತಹ ಸರ್ಕಾರದಿಂದ ಬರುವಂತಹ ಎಷ್ಟೋ ಅನುದಾನಗಳನ್ನ ಬೇರೆ ಯಾರೋ ತಗೊಂಡಿರ್ತಾರೆ, ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಕೂಡ ಅವಾಗವಾಗ ಚೆಕ್ ಮಾಡ್ತಾ ಇರ್ಬೇಕು, ಪರಿಶೀಲನೆ ಮಾಡ್ತಾ ಇರಬೇಕು. ಕೆಲವೊಂದಷ್ಟು ಅಧಿಕಾರಿಗಳು, ಕೆಲವೊಂದಷ್ಟು ಜನ ಈ ರೀತಿಯಾಗಿ ತಿಂದು ಬದುಕಲಿಕ್ಕೆ ಅಂತಾನೆ ಬದುಕಿರ್ತಾರೆ. ನಾಚಿಕೆ ಆಗಬೇಕು. ನಿಜಕ್ಕೂ ಏನಾದರೂ ಇಲ್ಲಿ ಆರೋಪ ಮಾಡ್ತಿರೋದು, ನಾವು ಕೂಡ ಆರೋಪ ಆಗಿರೋದನ್ನು ಹೇಳ್ತಾ ಇರೋದು, ನಿಜಕ್ಕೂ ತಪ್ಪಾಗಿದ್ರೆ ನಾಚಿಕೆ ಆಗಬೇಕು. ನಿಮಗೆ ಇದೇ ಥರ ಇನ್ನೆಷ್ಟು ಕಿತ್ಕೊಂಡು ತಿಂದಿರೋ ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ತಿಂತಾ ಇರೋ ಬರೀ ಇದೇ ಆಗೋಯ್ತು ಇವ್ರದ್ದೆಲ್ಲ. ಸುಮಾರು 2 ಲಕ್ಷ ರೂಪಾಯಿನ ಬೇರೆಯವ್ರ ಹೆಸರಲ್ಲಿ ಡ್ರಾ ಮಾಡ್ಕೊಂಡಿದ್ದಾರೇನೋ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪ ಎಲ್ಲವೂ ಕೂಡ ತನಿಖೆ ನಂತರ ಬಯಲಾಗಬೇಕಾಗುತ್ತೆ. ಇದನ್ನ ವೆಂಕಟೇಶ್ ಅನ್ನದ ಅವರ ಪತಿ ವೆಂಕಟೇಶ್ ಅನ್ನದ ಇವರು ತೀವ್ರವಾಗಿ ಖಂಡಿಸಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು, ಜೊತೆಗೆ ನಮಗೂ ಕೂಡ ಹೇಳಿದ್ರು ನಮಗೆ ನ್ಯಾಯ ಕೊಡಿಸಿ ಅಂತ. ಜೊತೆಗೆ ಅವರು ಸ್ವತಃ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ನಾನು ಕೇಳಿದ್ದೀನಿ ಸರ್, ಬೇರೆಯವ್ರ ತಾಗ ಹಂಗೆ ಹೇಳ್ಬಿಟ್ಟು ತಾನೇ ಅಂತೇಳಿ ಏನಾದ್ರು ಅದು ಮಾಡ್ಕೊಂಡು ಬಿಡು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಏನೋ ನಿಮ್ಮಂತವ್ರನ್ನ ಯಾರು ಬೇರೆಯವ್ರನ್ನ ತಿಳಿದಿರೋರು ಅಂದ್ರೆ ನಮ್ಮ ಪಟ್ಟಿ ಬಂದವಾಗ 88 ಮನೆ 85 ಮನೆ ಅಲ್ಲಿ ಬಂದವ. ಇವಾಗ ನಮ್ಮಂಗೆ ಎಷ್ಟು ಮನೆ ಇದು ಮಾಡಿರು ಫೋರ್ಜರ್ಸ್ ಏನು ಮಾಡಿಬಿಟ್ಟು ಮನೆಗಳು ಗೊತ್ತಿಲ್ಲ. ಇನ್ನೊಂದು ಮನೆ ಆಗಿತ್ತು, ಯಾವ ಸೊಸೈಟಿ? ತಮ್ಮ ಸೊಸೈಟಿ ಅಂತದ್ದು ಸೊಸೈಟಿ ಹೇಳ್ಬಿಟ್ಟು ಬೇರೆಯವ್ರನ್ನ ಕುಳಿಸ್ಬಿಟ್ಟು ಸಂಗ್ರಹಿಸ್ಟ್ ಅಲ್ಲಿ ಅವ್ರ ಹೆಸರು ಮನೆ ಹಾಕ್ಸ್ಕೊಂಡು ಪೊಲೀಸ್ ಸ್ಟೇಷನ್ ಮಾಡಿಸ್ಕೊಂಡಾರೆ. ಮನೆ ಬರಲಿಲ್ಲ. ಅದು ಯಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತಾ? ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಎಲ್ಲ ಡೀಟೇಲ್ಸ್ ಎಲ್ಲ ಬಂದಿದೆ. ಆದ್ರೆ ಇಲ್ಲ ಇಲ್ಲ ನಮ್ಗೆ ಸಿಗ್ತಾ ಇರಲಿಲ್ಲ ಮಾಹಿತಿಗಾಗಿ ಅಲ್ಲಿ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಇದು ಇದೆಲ್ಲ ಮಾಡಿರೋದೆಲ್ಲ ಪ್ರಭಾಕರ್. ಪ್ರಭಾಕರ್ ಯಾರು? ಸೆಕ್ರೆಟರಿ. ಸೆಕ್ರೆಟರಿ ಯಾವ ಬ್ಯಾಂಕ್ ಸೆಕ್ರೆಟರಿ? ಅಲ್ಲ, ಸೊಸೈಟಿ ಸೆಕ್ರೆಟರಿ. ಸೊಸೈಟಿ ಸೆಕ್ರೆಟರಿ. ಉಣ್ಣೆ ನೈಗಾರಿಕೆ ಅವರು ಇದರಲ್ಲಿ ಸೆಕ್ರೆಟರಿ. ಉಣ್ಣೆ ನೈಗಾರಿಕೆ, ಉಣ್ಣೆ ಮತ್ತು ರೇಷ್ಮೆ ಅವರ. ಅವ್ರ ಗಮನಕ್ಕೆ ತಂದ್ರೆ ಇದು ಎಲ್ಲ ಹೇಳಿದ್ದೀನಿ ಸರ್. ಏನಂದ್ರು ಅವರು? ಮೊದಲು ಕೇಳಿದ್ರೆ ನಿಮ್ ಕೈದ ಏನಾದ್ರೂ ಮಾಡ್ಕೊಂಡು ಹೋಗು ಮಾಡ್ಕೊಂತೀನಿ. ಯಾವ್ದು ಕ್ಯಾಸ್ಟಿಂಗ್ ಕಮ್ಮಿ ಇದೆಲ್ಲ ಪ್ರತಿಯೊಂದು ನಮ್ದು ಇಸ್ಕೊಂಡ್ರೆ ಅವರು 11-12 10-11 ಆ ಟೈಮಲ್ಲಿ ಮನೆ ಆಗಿರೋದು. ಅದು ನಾವು ಹೋಗಿ ಕೇಳಿದ್ವಿ, ಒಂದು 2-3 ಸಾರಿ 4 ಸಾರಿ ಕೇಳಿದ್ವಿ. ನಮ್ಮ ಮನೆ ಬರಲಿಲ್ಲ, ಮನೆ ಬರಲಿಲ್ಲ ಅಂತ ಇದು ಮಾಡಿದ್ರು. ನಾವು ಯಾರು ತಿಳಿದ್ರು ಅಂತ ಕೇಳಿದ್ವಿ. ಸೊನ್ನೆ ನಮ್ಮ ಮನೆಯಾಗಿತ್ತು, ಅವ್ರು ಕೊಡಲಿಲ್ಲ ಬರ್ಬೇಕಾರೆ ಅವರು ಸಿಂತೆ ಮನೆ ಬರಲಿಲ್ಲ ನಾಳೆ ಏನಾದ್ರು ಅಂತ ಹೇಳ್ತಾ ಇದ್ವಿ. ಎಷ್ಟು ಲಕ್ಷದ ಲೋನ್ ಅದು? ಅದು ಅವಾಗ ಸರ್ 2 ಲಕ್ಷ ಹೇಳಿದ್ವಿ. 2 ಲಕ್ಷ ಕೇಳಿದ್ರೆ ಕೊಡಲಿಲ್ಲ. ನಾವು ಮಾಹಿತಿಗಾಗಿದ್ವಿ, ಮಾಹಿತಿಯಿಂದ ಎಲ್ಲ ಬಂದ್ವು. ಮತ್ತೆ ಇದು ಯಾವ್ದು ಪಟ್ಟಿಯಲ್ಲಿ ಆಯ್ಕೆ ಆಗಿದೆ? ಪಟ್ಟಿ ಎಲ್ಲ ಐತೆ. ಆಗಿದೆ ನಡುವಳ್ಳಿ ನಮ್ದು ನೇತ್ರಾವತಿ ವೆಂಕಟೇಶ್ ಅಂತ. ನಾವು ನಮ್ಮ ನೇತ್ರಾವತಿ 2010-11 ಮನೆ ಆಗಿತ್ತು ನಮ್ಗೆ. 11-12 ಮೋಸ ಇದ್ದೆ ನಮ್ಮ ಬಡವರಿಗೆ ಬೇಕು, ಆದ್ರೆ ಅದು ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಸರ್. ಎಸ್, ನೋಡಿ ಮುಚ್ಚಾಲಪ್ಪ ಅವರು ಮಾತನಾಡಿದ್ದಾರೆ, ಏನಾಯ್ತು ಅಲ್ಲಿ, ಏನ್ ಕತೆ. ವೆಂಕಟೇಶ್ ಅವರು ಕೂಡ ಅವ್ರು ಹೇಳಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ, ಯಾಕೆ ಇದೆಲ್ಲವನ್ನು ಕೂಡ ಆಗಿದೆ, ಇದರಿಂದ ಏನ್ ಸಮಸ್ಯೆ ಆಯ್ತು, ನಮ್ಗೆ ಇವ್ರು ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನಿಜಕ್ಕೂ ವಂಚನೆ ನಡೆದಿದ್ಯಾ? ಹಾಗಾದ್ರೆ ವಂಚನೆ ನಡೆದಿದ್ರೆ ಇದನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದು ಹೇಗೆ, ಇವರು ತಡವಾಗಿ ಗೊತ್ತಾಗಿದ್ದಾದ್ರು ಹೇಗೆ, ಇವೆಲ್ಲವೂ ಕೂಡ ರಹಸ್ಯವಾಗಿ ಉಳಿದಿವೆ. ಇದೇ ರೀತಿಯಾಗಿ ಇವರೊಬ್ಬರೇನಾ ಅಥವಾ ಈ ಥರ ಎಷ್ಟೋ ಜನ ಫಲಾನುಭವಿಗಳಿರ್ತಾರೆ, ಸೊ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಏನಾದರೂ ವಂಚನೆಗಳಾಗಿದೆಯಾ? ನಿಮ್ಮ ಸುತ್ತಮುತ್ತಲೂ ಕೂಡ ಆಗಿರ್ಬೋದು, ಭಾಳ ಹುಷಾರಾಗಿರ್ಬೇಕು. ಇಂತಹ ಕೆಲವೊಂದಷ್ಟು ಅಧಿಕಾರಿಗಳೇನಿರ್ತಾರೆ ಇವ್ರ ಹತ್ರ ಭಾಳ ಹುಷಾರಾಗಿರ್ಬೇಕು, ಗೊತ್ತೇ ಆಗೋದಿಲ್ಲ ಆ ರೀತಿಯಾಗಿ ಯಾಮಾರಿಸ್ತಾರೆ. ಎಷ್ಟೋ ಜನ ಹಳ್ಳಿ ಕಡೆ ಇರುವಂತಹ ಮುಗ್ಧ ಜನಗಳಿಗೆ ಓದಿರಲ್ಲ ಬರ್ದಿರಲ್ಲ, ತಿಳುವಳಿಕೆ ಇರೋದಿಲ್ಲ, ಅಂಥವ್ರಿಗೆ ಯಾಮಾರಿಸಿದ್ರೆ ಹೇಗೆ ಗೊತ್ತಾಗುತ್ತೆ? ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮುಚ್ಚಾಲ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಹಾಗಾದ್ರೆ ಹೇಗಾಯ್ತು ಈ ಮೋಸ? ನಿಜಕ್ಕೂ ಮೋಸ ಆಗಿದೆಯಾ? ಏನ್ ಕತೆ ಇದು? ಮೋಸ ಆಗಿದೆ ಸರ್. ಅದ ಹೇಗಾಗಿದೆ ಅಂದ್ರೆ, ನೇತ್ರಾವತಿ ಫೋಟೋ ಜಮೀನು. ಈಗ ನೀವ್ ಯಾರು?
ನಾವು ನೋಡಿರೋ ಸರ್ ಅದನ್ನೆಲ್ಲ ಅದನ್ನ. ಈಗ ನೇತ್ರಮ್ಮ ಮತ್ತೆ ವೆಂಕಟೇಶ್ ನಿಮ್ಗೆ ಏನಾಗ್ಬೇಕು? ಅವ್ರ ಪಟ್ಟಿಯರ್ ಸರ್, ಅವ್ರದ್ದು ಜವಳ್ಳಿ, ನಮ್ದು ಆಡಿರಪ್ಪ, ಚೆನ್ನಾಗಿ ಪಟ್ಟೆ ಇದ್ರಿ ಸರ್ ಅವ್ರ. ಸೊ ಹಾಗಾದ್ರೆ ಈಗ ಎಷ್ಟು ವರ್ಷ ಆಯ್ತು ಇದು ನಿಮ್ಗೆ ಹಣ ಬಿಡುಗಡೆ ಆಗಿ? 2011-12 ಸಾಲಿನಲ್ಲಿ ಆಗಿರುವಂತದ್ದು ನಿಮ್ಗೆ ಇದೆಲ್ಲ ಯಾವಾಗ ಗೊತ್ತಾಯ್ತು? ಹಾಗಾದ್ರೆ ನಮಗೆ 19 ಗೊತ್ತಾಯ್ತು, 20 ನಾವು ದಾಖಲಾತಿ ಎಲ್ಲ ತಗೊಂಡಿದ್ರಿ. ಈಗ ನಿಮ್ಗೆ ಹಣ ಬಿಡುಗಡೆ ಆಗಿದೆ ಅಂತ ಗೊತ್ತಾಗಿದ್ ಯಾವಾಗ ನಿಮ್ಗೆ? ಹ್ಞೂ ಸರ್, ಅಲ್ಲಿ 19 ಗೊತ್ತಾಗಿದೆ. ಓಕೆ, 2011-12 ಏನ್ ಮಂಜೂರಾಗಿದ್ರದ್ದು ಗೊತ್ತಾಯ್ತು ನಿಮ್ಗೆ? ಹ್ಞೂ ಸರ್. ಸೊ ನೀವು ಹೋಗಿ ಪ್ರಶ್ನೆ ಮಾಡಿದ್ರ ಅಧಿಕಾರಿಗಳನ್ನ? ಹ್ಞೂ ಸರ್. ಏನಂದ್ರು? ಏನಂದ್ರು, ಏನಂತ ಹೇಳಿದ್ರು? ಅವರು ನಿಮ್ ಮನೆ ಮುಂಜೂರ್ ಆಗುತ್ತೆ ಅಂದ್ರು. ಎಷ್ಟು? 15-14 ಮನೆ ಮುಂಜೂರ್ ಆಗುತ್ತೆ ಆಗುತ್ತೆ ಅಂದ್ರು. ಇನ್ನ ಆಗಿಲ್ಲ ಅಂತಂದೇಳಿ ಸುಮ್ಮನೆ ಆದ್ವಿ. ಅವರು ಬೇರೆ ಕಡೆ ಅದೇ ಇದ್ರಲ್ಲಿ ಬೇರೆಯವರಿಗೆ ದುಡ್ಡು ಹಣ ಇದು ಮಾಡ್ಕೊಟ್ಟಿದ್ದಾರೆ. ಹೆಂಗ್ ಸಾಧ್ಯ ಆಗುತ್ತೆ, ಹೆಂಗ್ ಮಾಡ್ಕೊಡ್ತಾರೆ ಅದನ್ನ? ಅದನ್ನ ನೀವೇ ಕೇಳ್ಬೇಕು ಅವ್ರನ್ನ. ಅಲ್ಲ, ಈಗ ನೀವ್ ಕೇಳಿದಾಗ ಏನಂತ ಹೇಳಿದ್ರು ಅವರು? ನಿಮ್ಗೆ ಮನೆ ಆಗಿಲ್ಲ ಅಂತ ಹೇಳಿದ್ರು ಅಷ್ಟೇ. ಮನೆ ಆಗಿಲ್ಲ ಅಂತ ಹೇಳಿದ್ರೆ? ಇಲ್ಲ, ಈಗ ನಿಮ್ಗೆ ವಿಚಾರ ಗೊತ್ತಾಯ್ತಲ್ವಾ ಮುತ್ಯಾಲಪ್ಪ ಅವರೇ, ನೀವು ಮುಖ್ಯವಾಗಿ ಮಾತನಾಡಿ. ಏನಂದ್ರೆ ಇವಾಗ ನಿಮ್ಗೆ ಈ ವಿಚಾರ ಗೊತ್ತಾಗಿದೆ, ಇವ್ರು ವಂಚನೆ ಮಾಡಿದ್ದಾರೆ ಅಂತ. ನೀವು ಹೋಗಿ ಕೇಳಿದ್ರ ಸರ್ ಈ ತರ ವಂಚನೆ ಆಗಿದೆ ನಮ್ಗೆ, ಯಾಕೆ ಹಿಂಗ್ ಮಾಡಿದ್ರಂತ ಕೇಳಿದ್ರ? ಹ್ಞೂ ಸರ್, ಕೇಳಿದ್ರೆ. ಏನಂದ್ರ ಅವರು? ಅದ ಹೆಂಗ ಮಿಸ್ಟೇಕ್ ಆಗಿದೆ, ನಿಮ್ಗೆ ದುಡ್ಡು ಕೊಡ್ತೀವಿ ಅಂದ್ರು. ಎಷ್ಟು ಕೊಡ್ತೀನಿ ಅಂತಂದ್ರು? ಒಂದು ಇನ್ನ 50,000 ಯಾರು ಕೊಡ್ತಾರಂತೆ? ಇನ್ನ 50,000 ಯಾರು ಕೊಡ್ತಾರ? ಹಾಗಾದ್ರೆ ಯಾರ್ ಕೊಡ್ತಾರ ಗೊತ್ತಿಲ್ಲ ಸರ್, 1 ಕೊಡ್ತೀವಿ ಅಂದ್ರು. ಸುಮ್ನೆ ಆಗಿದ್ರು ತಿರ್ಗಾ ಅವ್ರು. ಈ ಮಾತನ್ನ ಹೇಳಿದ್ ಯಾರು? ಈ ಮಾತನ್ನ ಹೇಳಿದ್ ಯಾರು? ಪ್ರಭಾಕರ ಈ ಮಾತು ಹೇಳಿದ್ದು? ಹ್ಞೂ ಸರ್, ಪ್ರಭಾಕರ. ಎಸ್, ಪ್ರಭಾಕರ ಇರೋದು ಅಡ್ಮಂಟರು ಸುಬ್ಬಸ್ವಾಮಿ. ಇವ್ರು ದಪ್ಪ ಅಂತಂದೇಳಿ ಅದೇ ಊರಲ್ಲೇ. ಈಗ ನೀವೆಲ್ಲಿ ವಾಸ ಇದ್ದೀರಿ ಇವಾಗ? ನಾವು ಆಡಿರಬ್ಬರ್ ಸರ್. ಓಕೆ ಓಕೆ. ಎಸ್, ನಾವು ಆ ಪ್ರಭಾಕರ್ ಅಂತ ಯಾರಿದ್ದಾರೆ ಅವ್ರನ್ನು ಕೂಡ ದೂರವಾಣಿ ಸಂಪರ್ಕ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿ ಕ್ಲಿಯರ್ ಆಗಿ ಇವರು ಹೇಳ್ತಾ ಇದಾರೆ, ಏನೋ ತಪ್ಪಾಗ್ಬಿಟ್ಟಿದೆ, ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. 1,50,000 ಕೊಟ್ಟು 50,000 ನಮಗೆ ಬೇಕಾಗುತ್ತೆ ಅಲ್ವಾ? ಥೂ, ಏನ್ರಿ ಇದೆಲ್ಲ? ಅಂತ ಕಡು ಬಡವ್ರದ್ದು ಕೂಡ ಕಿತ್ಕೊಂಡು ತಿನ್ಬೇಕಾ ನೀವು? ಅದರಲ್ಲೂ ಮಾತನಾಡಿರೋದು ನೋಡಿ, ಅವ್ರು ಇವಾಗ ಹೇಳಿದ್ರು ಅದರಲ್ಲಿ ಎಷ್ಟು ಸತ್ಯ ಸುಳ್ಳು ಇದೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತು ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. 2,00,000 ದುಡ್ಡು ಇವ್ರು ಕೇಳಿದಾಗ ಗೊತ್ತಾಗಿದೆ, ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತೆ. ಪಾಪ ಅವ್ರು ಗೊತ್ತಿಲ್ಲ ರೀ, ಅದೆಲ್ಲ ಕಲಿಸಿಲ್ಲ ಅವ್ರಿಗೆ. ಏನು ಟ್ರೈನಿಂಗ್ ಮಾಡ್ಕೊಂಬರ್ತಾರೆ, ಹೊಸದಾಗೆಲ್ಲ ಬಂದು ಜಾಯ್ನ್ ಆಗಿರ್ತಾರೆ. ಪಾಪ ಮಿಸ್ಟೇಕ್ ಬಗ್ಗೆ ಗೊತ್ತಿರಲ್ಲ. ಅಷ್ಟು ಚೆನ್ನಾಗಿ ವಂಚನೆ ಮಾಡಿರ್ತಾರೆ ನೋಡಿ, ಇನ್ನೊಬ್ರು ಫೋಟೋ ಹಾಕ್ಕೊಂಡು ಇನ್ನೊಬ್ರು ಆಧಾರ್ ಕಾರ್ಡ್ಗೆ ಇವ್ರು ಮಾಡ್ಕೊಳ್ತಾರಲ್ಲ, ನಾಚಿಕೆ ಆಗ್ಬೇಕು ನಿಜಕ್ಕೂ ನಿಮಗೆ. ಯಾವ ಮುಖ ಇಟ್ಕೊಂಡು ಅವ್ರು ಹೇಳ್ತೀರಾ ಮಿಸ್ಟೇಕ್ ಆಗಿದೆ ನನ್ನ ಕಡೆಯಿಂದ ಅಂತ? ಅವರಂತೂ ಅನಕ್ಷರಸ್ಥರು, ಅವ್ರಿಗೆ ಗೊತ್ತಿಲ್ಲ. ನೀವೇನ್ರಿ ಮಾಡ್ತೀರಾ? ನಿಮಗೆ ಗೊತ್ತಾಗಲ್ವಾ? ನಿಮಗೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ನಿಜಕ್ಕೂ ಕೂಡ. 2,00,000 ಮಂಜೂರಾಗಿದೆ, ಅದು ಮಂಜೂರಾಗಿ 1 ಆಗಿದೆ. ಇವರು ಪ್ರಶ್ನೆ ಮಾಡಿದಾಗ 1,50,000 ಕೊಟ್ಬಿಡ್ತೀನಿ. ಪಾಪ ಅವ್ರು ಏನು ಕಡು ಬಡವರು, ಅವ್ರಿಗೇನು ಏನೋ ಒಂದು ಸಿಕ್ಕರೆ ಸಾಕು, ಅಯ್ಯೋ ಏನಿಲ್ವಲ್ಲ, ಅವ್ರಿಗೇನು ಗೊತ್ತಾಗುತ್ತೆ ಏನೋ ಇರಬೇಕೇನೋ, ಅದು ಥರ ಕಟ್ ಮಾಡಿರಿ ತರೇನೋ. ಇನ್ನು ಕೆಲವ್ರು ಎದುರಿಸ್ತಾರೆ, ಏ ಬಿಡು ಬಂದಷ್ಟು ಇಸ್ಕೊಂಬಿಡಪ್ಪ ನೀನು, ಪ್ರಶ್ನೆ ಮಾಡಬೇಡ, ಆಮೇಲೆ ಅದು ಕೊಡಲ್ಲ, ಹಿಂಗೆ ಎದುರಿಸ್ತಾರೆ. ಏನು ಮಾಡ್ತಾರೆ ಅವಾಗ? ನಾಳೆ ಹೋಗ್ಬಿಡಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು, ಸುಮ್ಮನೆ ಸರ್ ಏನೋ ಮಿಸ್ಟೇಕ್ ಆಯ್ತು ಸರ್ ಗೊತ್ತಾಗಿಲ್ಲ ಅಂತಾನೆ. ಇಲ್ಲ ಅವ್ರದ್ದು ಇಂಥ ವ್ಯಕ್ತಿಗಳೆಲ್ಲ ಈ ರೀತಿ ಕಿತ್ಕೊಂಡು ತಿನ್ನೋರೆಲ್ಲ ಒಳ್ಳೊಳ್ಳೆ ಕಾರ್ಗಳು ಒಳ್ಳೊಳ್ಳೆ ಗಾಡಿಗಳು ಇಟ್ಕೊಂಡಿರ್ತಾರೆ, ಹೋಗಿ ಸುಮ್ಮನೆ ಹೊಡೀರಿ ನೋಡೋಣ, ಬಿಟ್ಬಿಡ್ತೀರಾ? ಮಿಸ್ಟೇಕ್ ಆಯಿತು ಅಂತ ಹೇಳಿ ಇವ್ರೂ, ತೊಳಿ ಸರ್ ಏನೋ ಒಂದು 5,000 ರೂಪಾಯಿ ಇದೆ ಮಿಸ್ಟೇಕ್ ಆಗ್ಬಿಡ್ತೋ ಅಂತ ಹೇಳಿ ಬಿಟ್ಬಿಡ್ತೀರಾ ನೀವೆಲ್ಲ? ನಿಜಕ್ಕೂ ನಾಚಿಕೆ ಆಗ್ಬೇಕು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ದೂರವಾಣಿ ಸಂಪರ್ಕದಿದ್ದಾರೆ. ಇಮ್ರಾನ್. ಎಸ್ ನೋಡಿ, ಈ ಪಾವಗಡ ಭಾಗದಲ್ಲಿ ಬಗೆದಷ್ಟು ಏನಿದೆ ಹೆಚ್ಚಿನ ಮಾಹಿತಿ? ಬಡೂರು ಆ ಏರಿಯಾದ ಒಂದು ಫಲಾನುಭವಿಗಳ ಮನೆಗಳನ್ನು ಪಟ್ಟಿ ಮಾಡಿ ಸುಮಾರು 2011 ಮನೆಗಳನ್ನು ಇದಾಗಿರುತ್ತೆ. ಬಟ್ ಈ ಫಲಾನುಭವಿಗಳಿಗೆ ಗೊತ್ತೇ ಇಲ್ಲ ಯಾವ್ದು ಮನೆ ಸ್ಯಾಂಕ್ಷನ್ ಆಗಿದೆ ಏನು ಅಂತ. ನನ್ಗೆ ಒಂದು ಡೌಟ್ ಇಮ್ರಾನ್, ಒಂದು ನಿಮಿಷ ಸಾರಿ ಫಾರ್ ದಿ ಇಂಟರಪ್ಟ್. ಇಲ್ಲಿ ಒಂದು ಡೌಟ್, ಈಗ ನಿಮ್ಮ ಹೆಸರಲ್ಲಿ ಏನೋ ಒಂದು ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಅದು ಸಬ್ ರಿಜಿಸ್ಟರ್ ಅಲ್ಲಿ ನನ್ನ ಹೆಸರಲ್ಲಿ ಆಗುತ್ತೆ, ಹೇಗ್ ಸಾಧ್ಯ? ಅವರು ಡಾಕ್ಯುಮೆಂಟ್
ದುಡ್ಡಿನ ಏನ್ ಬೇಕಾದ್ರೂ ಮಾಡ್ಬಿಡ್ತಾವ್ರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳು ಗಮನ ಹರಿಸ್ಬೇಕು. ದುಡ್ಡು ಕೊಟ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಆ ತಿಮ್ಮನ್ನ ಬೊಮ್ಮ ಮಾಡ್ತಾರೆ, ಬೊಮ್ಮನ ತಿಮ್ಮ ಮಾಡೋ ಅಂತ ಪರಿಸ್ಥಿತಿ ಇಲ್ಲೆಲ್ಲ ಕಾಣಬಹುದು. ಯಾಕಂದ್ರೆ ದುಡ್ಡಿನ ಮಧ್ಯ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಅವ್ರು ಸಬ್ರಿಸ್ಟ್ ಆಫೀಸ್ ಗಮನಕ್ಕೆ ತಂದಾಗ ಯಾರ್ಗಾನ ಹೇಳಕ್ ಹೋಗ್ರಿ ಅಂತಾರಂತ. ಇವ್ರು ಪಾಪ ಹೋಗಿ ಕೇಳಿದಾರೆ, ಸರ್ ಹಿಂಗಾಗಿದೆ ನನಗೆ ಅನ್ಯಾಯ ಅಂದ್ರೆ. ಪಾಪ ಏನ್ ಮಾಡ್ತಾರೆ ಅವ್ರು ತಾನೇ, ಪಾಪ ಅವ್ರಿಗೂ ತಿಳಿಯಿಲ್ಲ ಸರ್. ಇವ್ರು ಎಲ್ಲಿ ಅಂತ ಹೋಗ್ತಾರೆ ಪಾಪ ಬಡವರು. ಪ್ರಭಾಕರ್ ನಾನು ನಿನ್ನೆ ಕರೆ ಮಾಡಿದಾಗ ಸರ್ ನಾನು ಗಾಡಿಯಲ್ಲಿ ಇದ್ದೀನಿ ತದನಂತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ರು. ಓಕೆ, ಸೊ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿಲ್ಲ. ಹಾಗಾದ್ರೆ ತಿರ್ಗಾ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಓಕೆ, ಒಂದ್ ಕೆಲಸ ಮಾಡಿ, ಇದು ಇಲ್ಲಿಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಇದೇ ರೀತಿಯಾಗಿ ಎಷ್ಟು ಹಗರಣಗಳಾಗಿದೆಯೋ, ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾರೋ ನಿಜಕ್ಕೂ ಗೊತ್ತಿಲ್ಲ. ಆ ಒಂದು ಸಾಲಿನಲ್ಲಿ ಎಷ್ಟು ಜನಕ್ಕೆ ಇದೆಲ್ಲ ಮಂಜೂರಾಗಿದ್ದೇವೆ ಅವನು ಕೂಡ ಅಂತವ್ರ ಹತ್ರ ವ್ಯವಹಾರ ಮಾತನಾಡ್ತಾರೆ, ಅವ್ರಿಗೆ ಬಂದಿರುವಂತಹ ಅನುದಾನ ಕಿತ್ಕೊಂಡು ವ್ಯವಹಾರ ಮಾತನಾಡ್ತಾರೆ ಅಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಎಸ್ ಸರ್, ಧನ್ಯವಾದ ಮಾತನಾಡಿದ್ದಕ್ಕೆ ಇಮ್ರಾನ್. ಇದು ಒಂದು ಭಾಗದ ಕತೆಗಳಲ್ಲ, ಇವು ಸಾಕಷ್ಟು ಇದಾವೆ, ಎಷ್ಟೋ ಕಡೆ ಈ ರೀತಿಯಾಗಿ ಗೊತ್ತಿಲ್ಲದೆ ಎಷ್ಟೋ ವಂಚನೆ ಮಾಡ್ತಾರೆ.